ಕಳ್ಳತನವಾಗಿದ್ದ ಜೋಡೆತ್ತುಗಳು ಮರಳಿ ತನ್ನ ಮಾಲೀಕನ ಬಳಿಗೆ ಬಂದಿರುವ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ನಡೆದಿದೆ. ರಾತ್ರೋರಾತ್ರಿ ಕಳ್ಳತನವಾಗಿದ್ದ ಜೋಡೆತ್ತು ಕಳ್ಳರಿಂದ ತಪ್ಪಿಸಿಕೊಂಡು ಅನ್ನದಾತನನ್ನೇ ಅರಸಿ ಬಂದ ಘಟನೆ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಸಗರ ಗ್ರಾಮದ ರೈತ ತಿರುಪತಿ ಎಂಬುವವರಿಗೆ ಸೇರಿದ ಜೋಡೆತ್ತುಗಳನ್ನು ಕಳ್ಳರು ತಡರಾತ್ರಿ ಕಳ್ಳತನ ಮಾಡಿದ್ದರು. ಬೆಳಗಿನ ಜಾವ 4 ಗಂಟೆಗೆ ಕೊಟ್ಟಿಗೆ ನೋಡಿದ ರೈತ ತನ್ನ ಎತ್ತುಗಳು ಕಾಣದೆ ಗೋಳಾಡಿದ್ದರು. ಬದುಕಿನ ಬೆನ್ನೆಲುಬಾದ ಎತ್ತುಗಳೇ ಇಲ್ಲದಕ್ಕೆ ಕಂಗಾಲಾಗಿ ಕಣ್ಣೀರಿಟ್ಟಿದ್ದರು. 1.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಎತ್ತುಗಳು ಕಳುವಾದವಲ್ಲ ಎಂದು ರೋಧಿಸಿದ್ದರು. ಗ್ರಾಮಸ್ಥರು ಕಳೆದು ಹೋದ ಎತ್ತುಗಳನ್ನು ಹುಡುಕೋಣ ಎಂದು ರೈತ ತಿರುಪತಿಗೆ ಧೈರ್ಯ ತುಂಬಿದ್ದರು. ಕಣ್ಣೀರು ಹಾಕುತ್ತಾ ಎತ್ತುಗಳಿಗಾಗಿ ತಿರುಪತಿ ಕಾಯುತ್ತಾ ಕುಳಿತಿದ್ದರು. ಆದರೆ ಅದೇನಾಯ್ತೋ ಗೊತ್ತಿಲ್ಲ. ಎತ್ತುಗಳು ಕಳ್ಳರಿಂದ ತಪ್ಪಿಸಿಕೊಂಡು ಸಗರ ಗ್ರಾಮದಲ್ಲಿರುವ ತನ್ನ ಮಾಲೀಕನ ಮನೆ ಸೇರಿವೆ. ಎತ್ತು ಕಾಣದೆ ಬೇಸರಿಸುತ್ತಾ ಕುಳಿತ ರೈತನಿಗೆ ಎತ್ತುಗಳನ್ನು ನೋಡುತ್ತಿದ್ದಂತೆಯೇ ಸಂತೋಷವಾಗಿದೆ. ರೈತ ತಿರುಪತಿ ಮರಳಿ ಬಂದ ಎತ್ತುಗಳ ಮೈಸವರಿ ಪ್ರೀತಿ ತೋರಿದ್ದಾರೆ. ರಾತ್ರೋರಾತ್ರಿ ಎತ್ತುಗಳು ಕಳ್ಳತನವಾಗಿದ್ದವು. ಅವುಗಳ ಕೊರಳೊಳಗಿನ ಜಂಗು ಬಾರು ಕೊಯ್ದು ಕಳ್ಳರು ಎತ್ತುಗಳನ್ನು ವಾಹನದಲ್ಲಿ ಕರೆದೊಯ್ದಿದ್ದರು. ರಾತ್ರಿ ನೋಡಿದಾಗ ಇರಲಿಲ್ಲ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ನೋಡಿದರೆ ಮರಳಿ ಮನೆಗೆ ಬಂದಿವೆ ಎಂದು ತಿರುಪತಿ ಹೇಳಿದರು. ಈಗ ಬಂದವ್ರು ಎತ್ತ ನೋಡ್ಕಂತ ಎತ್ತಿದ್ವಿಲ್ಲ, ಕೊಳ್ಳನ ಜಂಗು ಬಾರ ಕೊಯ್ದು ಹೋಗಿದ್ವು, ಒಟ್ಟು ಹೋಗ್ಯಾರ. ಈಗ ಏನಂದ್ರೆ ಬೆಳಗ್ಗೆ ಯಾವಾಗ ಒಯ್ದಾರೆ ಒಯ್ದಾರೆ ಗಡಗ ಹಾಕಂದು ಒಯ್ದಾರೆ ಎತ್ತುಗಳು. ಈಗ ಸಾವೇ ಬಂದವ್ರು ಅವು ಮತ್ತೆ ಬೆಳಗ್ಗೆ ಬಂದು ನೋಡಿದ್ವಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ? ಬೆಳಗ್ಗೆ 4 ಗಂಟೆಗೆ ಬಂದಿವ್ರು ನಾವು. 4 ಗಂಟೆಗೆ ಬಂದಿವಿ. ಬಂದ ದಿವಸ ನೋಡಿವಿ ಇಲ್ಲ ಕೊಯ್ದು ಜಂಗ ಅಪ್ಪಂಗ ಎಲ್ಲ ಕೊಯ್ದಿಲ್ಲ, ಒದ್ಲಿಕ್ಕೆ ಹಾಕಿ ಹೋಗ್ಬಿಟ್ಟಾರೆ. ಒಟ್ಟ ಎತ್ತ ಹೊಡ್ಕೊಂಡು ಹೋಗ್ಬಿಟ್ಟಾರೆ ಅವ್ರು ಗಡಿಗೆ ಹಾಕಿದ ವಿಷಯ. ಏನಪ್ಪ ಅಂತಂದ್ರೆ ಮತ್ತೆ ಈಗ ತಾವೇ ಬಿಟ್ಟಾರೆ ಬಂದವ್ರು ಹಿಂದಕ್ಕೆ. ಯಾರು ನೋಡಿ ಹೊಡ್ಕೊಂಬಂದ್ರ ಯಾರು ನೋಡಿದ್ರೆ ಹೇಳಿದ್ರ? ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ. ತಾವೇ ಬಂದ ಮತ್ತೆ ಬಿಟ್ಟಿದ್ದಕ್ಕೆ ಬಿಟ್ಟಾರ ಅಲ್ಲಿ ಹಿಂಗೆ ಹುಡುಕಾಡ್ಕಂತ ಅಂತ ಹೋಗ್ಯಾರ ನಮ್ಮ ತಮ್ಮದಾರ ಬ್ಯಾರೆ ಹೊಂಡಿದ್ವಂತ ತಾವೇ ಬಂದವ್ರು ಹಿಂದಕ್ಕೆ.